ಬುಧವಾರ ಬಿಳಿ ಬಣ್ಣದ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. ಅಷ್ಟು ಮಾತ್ರವಲ್ಲ, ಬುಧವಾರ ನಾವು ಇವುಗಳನ್ನು ಗಣೇಶನಿಗೆ ಅರ್ಪಿಸುವುದರಿಂದ, ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರೊಂದಿಗೆ ಸಾಕಷ್ಟು ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಬುಧವಾರ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತೇನೆ. ಅಷ್ಟೇ ಅಲ್ಲದೆ ಬುಧವಾರದಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ಕೂಡ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹಿಂದೂ ಧರ್ಮದಲ್ಲಿ ಎಲ್ಲ ದೇವರು ಮತ್ತು ದೇವತೆಗಳಲ್ಲಿ ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ. ಬುಧವಾರ ಗಣೇಶನಿಗೆ ವಿಶೇಷವಾಗಿ ಅರ್ಪಿತವಾಗಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಗಣೇಶನನ್ನು ಪೂಜಿಸುವ ವಿಶೇಷ ವಿಧಿವಿಧಾನಗಳನ್ನು ಉಲ್ಲೇಖಿಸಲಾಗಿದೆ. ಗಣೇಶನನ್ನು ಈ ವಿಧಾನದಿಂದ ಪೂಜಿಸಿದರೆ ಗಣೇಶನು ಬಹುಬೇಗ ಸಂತೋಷ ಹೊಂದುತ್ತಾನೆ ಮತ್ತು ಆರಾಧಕನ ಎಲ್ಲ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ಕೂಡ ತೆಗೆದುಹಾಕುತ್ತಾನೆ. ಬುಧವಾರದಂದು ಬಿಳಿ ಬಣ್ಣದ ಗಣೇಶನ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಯಲ್ಲಿಟ್ಟು ವಿಧಿವಿಧಾನಗಳ ಮೂಲಕ ಪೂಜಿಸಿದರೆ ಕುಟುಂಬದ ಬಡತನ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಗಣೇಶನು ಹಸಿರು ವಸ್ತುಗಳನ್ನು ಹೆಚ್ಚು ಇಷ್ಟಪಡುತ್ತಾನೆ. ಅವರನ್ನು ಆರಾಧಿಸುವಾಗ ಒಬ್ಬರು ಹಸಿರು ವಸ್ತುಗಳನ್ನು ಅರ್ಪಿಸಬೇಕು. ಗಣಪತಿಯು ಈ ವಸ್ತುವಿನಿಂದ ಬಹುಬೇಗ ಒಲಿಯುತ್ತಾನೆ. ಇನ್ನು ಬುಧವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗಣೇಶನನ್ನು ಪೂಜಿಸಬೇಕು. 11 ಅಥವಾ 21 ಗರಿಕೆ ಎಲೆಯನ್ನು ಗಣಪತಿ ದೇವರಿಗೆ ಅರ್ಪಿಸುವುದರಿಂದ ನಿಮ್ಮ ಎಲ್ಲ ಆಶಯಗಳು ಕೂಡ ಈಡೇರುತ್ತವೆ. ಗಣಪತಿ ದೇವರನ್ನು ಬುಧವಾರ ಪೂಜೆ ಮಾಡಿ ನಂತರ ಆತನಿಗೆ ಮೋದಕವನ್ನು ನೀಡಿ ಪೂಜೆಯ ನಂತರ ಭೋಗವನ್ನು ಪ್ರಸಾದ ಎಂದು ಎಲ್ಲರಿಗೂ ವಿತರಿಸಿ. ಆದರೆ ಈ ಭೋಗವನ್ನು, ಅಂದರೆ ಗಣಪತಿ ದೇವರಿಗೆ ಅರ್ಪಿಸಿದ ಭೋಗವನ್ನು, ಸ್ವತಃ ನೀವು ತಿನ್ನಬಾರದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಹಸುವಿಗೆ ಹಸಿರು ಮೇವನ್ನು ಬುಧವಾರ ನೀಡಿ. ಇದನ್ನು ಮಾಡುವುದರಿಂದ ಮನೆಯ ಎಲ್ಲ ಸಂಕಟಗಳು ಮತ್ತು ದ್ವೇಷಗಳು ದೂರವಾಗುತ್ತವೆ ಎಂಬುದು ಧಾರ್ಮಿಕ ನಂಬಿಕೆ. ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತದೆ. ನಿರ್ಗತಿಕ ಜನರಿಗೆ, ಬಡವರಿಗೆ ಬುಧವಾರದಂದು ಹಸಿರು ಬೇಳೆಕಾಳನ್ನು ಅಥವಾ ಹೆಸರು ಬೇಳೆಯ ದಾನವನ್ನು ಮಾಡಬೇಕು. ಇದನ್ನು ಮಾಡುವುದರಿಂದ ಪರಸ್ಪರ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಸಂಬಂಧದಲ್ಲಿನ ಅಂತರವನ್ನು ಕೂಡ ಅಳಿಸಲಾಗುತ್ತದೆ. ಇನ್ನು ನಿಮ್ಮ ಕುಂಡಲಿಯಲ್ಲಿ ರಾಹು ತೊಂದರೆಗೀಡಾಗಿದ್ದರೆ ಬುಧವಾರ ರಾತ್ರಿ ಮಲಗುವಾಗ 1 ತೆಂಗಿನಕಾಯಿಯನ್ನು ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಬೇಕು. ನಂತರ ಮರುದಿನ ಅದೇ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದಕ್ಷಿಣೆಯೊಂದಿಗೆ ಗಣೇಶನಿಗೆ ಅರ್ಪಿಸಿ, ಅದರ ನಂತರ ಗಣೇಶ ಚಾಲಿಸವನ್ನು ಪಠಿಸಿ. ಇದನ್ನು ಮಾಡುವುದರಿಂದ ರಾಹು ಶಾಂತನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವಂತೆ ಬುಧವಾರ ಗಣೇಶನನ್ನು ಪೂಜೆ ಮಾಡಿ, ಹಾಗೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ಕೂಡ ದಾನ ಮಾಡಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.